ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರೆಲ್ಲ ಶರಣು ಶರಣಾರ್ಥಿಗಳು. ಬದುಕೆಂಬುದೊಂದು ಹಾವು ಏಣಿಗಳ ಆಟವಯ್ಯ. ಬದುಕೆಂಬುದೊಂದು ಹಾವು ಏಣಿಗಳ ಆಟವಯ್ಯ. ರೋಷ ದ್ವೇಷ ಅಸೂಯೆಗಳೆಂಬ ರೋಷ ದ್ವೇಷ ಅಸೂಯೆಗಳೆಂಬ ಹಾವುಗಳು ಕಚ್ಚಿ ಕಚ್ಚಿ ಕೆಳಕ್ಕೆ ತಳ್ಳುವವಯ್ಯ. ರೋಷ ದ್ವೇಷ ಅಸೂಯೆಗಳೆಂಬ ಹಾವುಗಳು ಕಚ್ಚಿ ಕಚ್ಚಿ ಕೆಳಕ್ಕೆ ತಳ್ಳುವವಯ್ಯ. ಬದುಕೆಂಬುದೊಂದು ಹಾವು ಏಣಿಗಳ ಆಟವಯ್ಯ. ಪ್ರೀತಿ ಪ್ರೇಮ ಶಾಂತಿ ಸಹನೆಗಳೆಂಬ ಪ್ರೀತಿ ಪ್ರೇಮ ಶಾಂತಿ ಸಹನೆಗಳೆಂಬ ಏಣಿಗಳು ರೋಷಾದ್ವೇಷಗಳು ಹಾವುಗಳು ಪ್ರೀತಿ ಪ್ರೇಮ ಶಾಂತಿ ಸಹನೆಗಳೆಂಬ ಏಣಿಗಳು ಕೈ ಹಿಡಿದು ಉನ್ನತಿಗೆ ಕೊಂಡೊಯ್ಯುವವಯ್ಯ. ಉನ್ನತಿಗೆ ಕೊಂಡೊಯ್ಯುವವಯ್ಯ. ಈ ಉನ್ನತಿ ಶರಣತನವ ದಯಪಾಲಿಸುವವಯ್ಯ. ಶರಣತನ ದಯಪಾಲಿಸುವವಯ್ಯ. ಅಪ್ರತಿಮ ಚೇತನ ಅಪ್ರತಿಮ ಚೇತನ. ಇದೇ ವಚನವನ್ನು ಮಿತ್ರರಾಗಿರುವಂಥ ಕೆಂಧೂಳಿಯವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಬದುಕೆಂಬುದೊಂದು ಹಾವು ಏಣಿಗಳ ಆಟವಯ್ಯ. ರೋಷದ್ವೇಷಾಸೂಯೆಗಳೆಂಬ ಹಾವುಗಳು ಕಚ್ಚಿ ಕಚ್ಚಿ ಕೆಳಕ್ಕೆ ತಳ್ಳುವವಯ್ಯ. ರೋಷದ್ವೇಷಾಸೂಯೆಗಳೆಂಬ ಹಾವುಗಳು ಕಚ್ಚಿ ಕಚ್ಚಿ ಕೆಳಕ್ಕೆ ತಳ್ಳುವವಯ್ಯ. ಕೆಳಕ್ಕೆ ತಳ್ಳುವವಯ್ಯ. ಕೆಳಕ್ಕೆ ತಳ್ಳುವವಯ್ಯ. ಬದುಕೆಂಬುದೊಂದು ಹಾವು ಏಣಿಗಳ ಆಟವಯ್ಯ. ಬದುಕೆಂಬುದೊಂದು ಹಾವು ಏಣಿಗಳ ಆಟವಯ್ಯ. ಹಾವುಗಳು ಕಚ್ಚಿ ಕಚ್ಚಿ ಕೆಳಕ್ಕೆ ತಳ್ಳುವವಯ್ಯ. ರೋಷದ್ವೇಷಾಸೂಯೆಗಳೆಂಬ ಹಾವುಗಳು ರೋಷದ್ವೇಷಾಸೂಯೆಗಳೆಂಬ ಹಾವುಗಳು ಕಚ್ಚಿ ಕಚ್ಚಿ ಕೆಳಕ್ಕೆ ತಳ್ಳುವವಯ್ಯ. ಕಚ್ಚಿ ಕಚ್ಚಿ ಕೆಳಕ್ಕೆ ತಳ್ಳುವವಯ್ಯ. ಕಚ್ಚಿ ಕಚ್ಚಿ ಕೆಳಕ್ಕೆ ತಳ್ಳುವವಯ್ಯ. ಬದುಕೆಂಬುದೊಂದು ಹಾವು ಏಣಿಗಳ ಆಟವಯ್ಯ. ಬದುಕೆಂಬುದೊಂದು ಹಾವು ಏಣಿಗಳ ಆಟವಯ್ಯ. ಪ್ರೀತಿ ಪ್ರೇಮ ಶಾಂತಿ ಸಹನೆಗಳೆಂಬ ಪ್ರೀತಿ ಪ್ರೇಮ ಶಾಂತಿ ಸಹನೆಗಳೆಂಬ ಪ್ರೀತಿ ಪ್ರೇಮ ಶಾಂತಿ ಸಹನೆಗಳೆಂಬ ಪ್ರೀತಿ ಪ್ರೇಮ ಶಾಂತಿ ಸಹನೆಗಳೆಂಬ ಏನಿಗಳು ಕೈ ಹಿಡಿದು ಏನಿಗಳು ಕೈ ಹಿಡಿದು ಉನ್ನತಿಗೆ ಕೊಂಡೊಯ್ದು ಏನಿಗಳು ಕೈ ಹಿಡಿದು ಉನ್ನತಿಗೆ ಕೊಂಡೊಯ್ದು ಶರಣತನ ದಯ ಪಾಲಿಸುವವಯ್ಯ. ಶರಣತನವ ದಯ ಪಾಲಿಸುವವಯ್ಯ. ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ. ಬದುಕೆಂಬುದೊಂದು ಏಣಿಗಳ ಆಟವಯ್ಯ. ಬದುಕೆಂಬುದೊಂದು ಏಣಿಗಳ ಆಟವಯ್ಯ. ರೋಷದ್ವೇಷಾಸೂಯೆಗಳೆಂಬ ಹಾವುಗಳು
ರೋಷ ದ್ವೇಷ ಸೂಯೆಗಳೆಂಬ ಹಾವುಗಳು ಕಚ್ಚಿ ಕಚ್ಚಿ ಕೆಳಕ್ಕೆ ತಳ್ಳುವವಯ್ಯ ಕೆಳಕ್ಕೆ ತಳ್ಳುವವಯ್ಯ ಬದುಕೆಂಬುದೊಂದು ಏನಿಗಳ ಆಟವಯ್ಯ ಬದುಕೆಂಬುದೊಂದು ಹಾಮೇನಿಗಳ ಆಟವಯ್ಯ ಪ್ರೀತಿ ಪ್ರೇಮ ಶಾಂತಿ ಸಹನೆಗಳೆಂಬ ಪ್ರೀತಿ ಪ್ರೇಮ ಶಾಂತಿ ಸಹನೆಗಳೆಂಬ ಏನಿಗಳು ಕೈ ಹಿಡಿದು ಏನಿಗಳು ಕೈ ಹಿಡಿದು ಉನ್ನತಿಗೆ ಕೊಂಡೊಯ್ದು ಏನಿಗಳು ಕೈ ಹಿಡಿದು ಉನ್ನತಿಗೆ ಕೊಂಡೊಯ್ದು ಶರಣತನವ ದಯ ಪಾಲಿಸುವವಯ್ಯ ಶರಣತನವ ಶರಣತನವ ದಯ ಪಾಲಿಸುವವಯ್ಯ ಶರಣತನವ ದಯ ಪಾಲಿಸುವವಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಬದುಕೆಂಬುದೊಂದು ಹಾಮೇನಿಗಳ ಆಟವಯ್ಯ ಬದುಕೆಂಬುದೊಂದು ಹಾಮೇನಿಗಳ ಆಟವಯ್ಯ ಬದುಕೆಂಬುದೊಂದು ಹಾಮೇನಿಗಳ ಆಟವಯ್ಯ ಇದೀಗ ತಾನೇ ಮಿತ್ರರಾಗಿರುವಂಥ ಕೆಂದೋಳಿಯವರು ಹಾಡಿದ ವಚನವನ್ನು ತಾವೆಲ್ಲ ಕೇಳಿದಿರಿ. ಆ ವಚನದ ನಿರ್ವಚನ ನಾನು ಈಗ ಮಾಡ್ತಾ ಇದ್ದೀನಿ. ಬದುಕೆಂಬುದೊಂದು ಹಾವು ಏಣಿಗಳ ಆಟವಯ್ಯ, ನಮ್ಮ ನಿಮ್ಮ ಬದುಕು. ಈ ಮರ್ತ್ಯದಲ್ಲಿ ಮನುಷ್ಯನ ಬದುಕಿಗಿರುವಂತಹ ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ. ಅನೇಕಾನೇಕ ಮಹಾಪುರುಷರು ಈ ಪೃಥ್ವಿಯ ಮೇಲೆ ಉದಯವಾಗಿ ತಮ್ಮ ತಮ್ಮ ನೈತಿಕ ಮೌಲ್ಯಗಳಿಂದ ಧಾರ್ಮಿಕ ಪ್ರಜ್ಞೆಗಳಿಂದ ನಾವು ಹೇಗೆ ಬದುಕಬೇಕೆಂಬುದನ್ನು ತೋರಿಸಿಕೊಟ್ಟಂಥ ವ್ಯಕ್ತಿಗಳು ನೂರಾರು ಜನರು. ಬುದ್ಧ, ಬಸವ, ಅಲ್ಲಮ ಪ್ರಭುದೇವ, ಅಕ್ಕಮಹಾದೇವಿ, ಶರೀಫರು, ಎ ಪಿ ಜೆ ಅಬ್ದುಲ್ ಕಲಾಂ, ಹಲವಾರು ವ್ಯಕ್ತಿಗಳು ನಮಗೆ ಮಾರ್ಗದರ್ಶನ ಮಾಡುತ್ತಲೇ ಬಂದಿದ್ದಾರೆ. ಬದುಕು ಹೇಗಿರಬೇಕು ಅನ್ನೋ ಬಗ್ಗೆ, ಬದುಕಿನಲ್ಲಿ ಕಷ್ಟ ಸುಖಗಳು ಬರುವುದು ಸರ್ವೇ ಸಾಮಾನ್ಯ. ಅದನ್ನೇ ಹಳ್ಳಿ ಮಾತಿನಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಹೆಣ್ಮಕ್ಕಳು. ಕಷ್ಟ ಮನುಷ್ಯಾಗ ಬರ್ದಂಗೆ ಏನು ಮರಕ್ಕೆ ಬರ್ತಾವನ್ರಿ ಅಂತ ಕೇಳ್ತಾರೆ ಅವರು. ಅತಿ ಆಡ ಮಾತನ್ನೇ ಕೇಳ್ತಾರೆ ಅವರು. ಕಷ್ಟ ಮನುಷ್ಯಾಗ ಬರ್ದಂಗೆ ಏನು ಮರಕ್ಕೆ ಬರ್ತಾವನ್ರಿ ಅಂತ ಕೇಳ್ತಾರೆ ಅವರು. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೇಳಿದ್ರೆ ಸಾಕಷ್ಟೇ, ಮನೆ ಅಂದಮೇಲೆ ಬದುಕು ಅಂದಮೇಲೆ ಅದು ಸಮಸ್ಯೆ ಇರಲಿಕ್ಕೆ ಬೇಕು. ಸಮಸ್ಯೆಗಳು ಇದ್ದಾಗ ಅದು ಮನೆ, ಸಮಸ್ಯೆಗಳು ಇಲ್ಲವೇ ಇಲ್ಲ ಎಂದರೆ ಅದು ಸ್ಮಶಾನವಾಗುತ್ತದೆ. ಹೀಗೆ ಬದುಕಿನಲ್ಲಿ ಇರುವಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ಜಾಣ್ಮೆಯನ್ನು ನಮ್ಮ ಹಿರಿಯರು, ಗುರುಗಳು, ಜ್ಞಾನಿಗಳು ನಮಗೆ ಕಲಿಸಿಕೊಟ್ಟಿದ್ದಾರೆ. ಈ ಮರ್ತ್ಯದ ಲೋಕದ ಬದುಕು ಅತ್ಯಂತ ಪವಿತ್ರವಾಗಿರುವಂತಹದ್ದು. ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭ, ಇದು ಪ್ರಸಾದ ಕಾಯವಾಗಿ ಕೆಡಿಸಲಾಗದು ಬಸವಣ್ಣನವರ ಮಾತು. ಆ ಪ್ರಸಾದ ಕಾಯದ ಮೂಲಕವಾಗಿ ಕಾಯಕ ಮಾಡುತ್ತಾ ಬದುಕಬೇಕು ಎನ್ನುವುದನ್ನು ತೋರಿಸಿಕೊಟ್ಟಂಥ ಮಹಾಧೀಮಂತ ದಾರ್ಶನಿಕರವರು. ಇಂಥ ಬದುಕಿನಲ್ಲಿ ಎಡರು ತೊಡರು ಕಷ್ಟ ಸುಖ ಬರುವುದು ಸರ್ವೇ ಸಾಮಾನ್ಯ. ಆದರೆ ಯಾವ ಮನುಷ್ಯ ಬದುಕಿನಲ್ಲಿ ಬಿದ್ದು ನೊಂದು ಬೆಂದು ಅನುಭವದ ಮೂಲಕವಾಗಿ ಎದ್ದು ನಿಲ್ಲುತ್ತಾನೆಯೋ ಅವನ ಬದುಕು ನಿಜವಾಗಿಯೂ ಸಾರ್ಥಕವಾಗುತ್ತದೆ. ಇದನ್ನು ಒಂದು ವಚನದ ಮೂಲಕವಾಗಿ ನಿಮಗೆ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅವರಿವರ ಹೆಗಲ ಮೇಲೇರಿ, ಅವರಿವರ ಹೆಗಲ ಮೇಲೇರಿ ಅಂದಣದಲ್ಲಿ ಕುಳಿತವರು ಕೆಳಗೆ ಇಳಿಯಲೇಬೇಕಯ್ಯ, ಕೆಳಗೆ ಇಳಿಯಲೇಬೇಕಯ್ಯ. ಕೆಳಗೆ ಕುಳಿತವರು ಇಳಿಯುವ ಪ್ರಮೇಯವೇ ಬರುವುದಿಲ್ಲ. ಇಲ್ಲಿ ನಾನು ಹೇಳುವುದಿಷ್ಟೇ,
ಯಾವುದು ಸಹಾಯ ತೆಗೆದುಕೊಂಡು ನಾನು ಮೇಲೇರಿಕೊಂಡು ಹೋಗಿ ದೊಡ್ಡ ಮನುಷ್ಯರಾಗುವಂಥ ಅಹಂಕಾರ ಪ್ರಜ್ಞೆ ಯಾರಲ್ಲಿರುತ್ತದೆಯೋ ಅವರ ಬದುಕು ಎಂದೆಂದಿಗೂ ಸಾರ್ಥಕವಾಗುವುದಿಲ್ಲ. ಅದಕ್ಕಾಗಿಯೇ ಬಸವಣ್ಣವರು ಹೇಳಿದ್ದು, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಕಿರಿಯರಿಲ್ಲ. ಭಕ್ತಿ ಇಲ್ಲದ ಬಡವನಾನಯ್ಯ, ಬಸವಣ್ಣನ ಮಾತು, ದಾರ್ಶನಿಕನ ಮಾತು. ನಾವು ನೀವೆಲ್ಲ ಕರಿತಾ ಇದ್ದೇವೆ ಭಕ್ತಿ ಭಾಂಡಾರಿ ಅಂತ ಬಸವಣ್ಣನ ಕರಿತೇವೆ. ಅವರೇ ಹೇಳ್ತಾರ, ಭಕ್ತಿ ಇಲ್ಲದ ಬಡವನಾನಯ್ಯ, ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ ಅಂತ ಒಳ್ಳೊಳ್ಳೆ ಅಂದರೆ ಅಂತರಂಗ ನಿರೀಕ್ಷಣೆ ಮಾಡಿಕೊಳ್ಳುವಂಥ ಆ ಮನೋಪ್ರವೃತ್ತಿ ಬಸವಣ್ಣವರಲ್ಲಿದೆಯಲ್ಲ, ಅದು ಅವರನ್ನು ದೊಡ್ಡವನನ್ನಾಗಿ ಮಾಡಿದೆ, ದಾರ್ಶನಿಕನನ್ನಾಗಿ ಮಾಡಿದೆ, ಅಷ್ಟೇ ಅಲ್ಲ ಜ್ಞಾನಿಯನ್ನಾಗಿ ಮಾಡಿದೆ. ಅದೇ ರೀತಿಯಾಗಿ ಬುದ್ಧ, ಐಷಾರಾಮಿ ಜೀವನ ನಡೆಸುವಂಥ ಆ ಬುದ್ಧ, ಕಷ್ಟ ಅಂದರೆ ಏನು ಅವನಿಗೆ ಗೊತ್ತೇ ಇದ್ದಿಲ್ಲ, ಬದುಕು ಅಂದರೆ ಏನು ಅವನಿಗೆ ಗೊತ್ತೇ ಇದ್ದಿಲ್ಲ. ನೂರಾರು ಜನ ಆಳುಗಳು, ಸೇವಕರು, ಹೇಳಿದಂತೆ ಕೇಳುವ ಹೆಂಡತಿ, ಮಕ್ಕಳು ಎಲ್ಲ ಇದ್ದರು, ಆದರೆ ಬದುಕಿನ ಸ್ವಾರಸ್ಯವೇ ಅವನಿಗೆ ಗೊತ್ತಾಗಲಿಲ್ಲ. ಆ ಬದುಕಿನ ಅರ್ಥವನ್ನು ಕಂಡುಕೊಳ್ಳೋ ಸಲುವಾಗಿ ಆತ ನಡುರಾತ್ರಿಯಲ್ಲಿ ಮನೆ ಬಿಟ್ಟು ಬಂದ, ಅಡವಿಯಲ್ಲಿ ಸಂಚಾರ ಮಾಡಿದ. ನೋಡ್ರಿ, ಒಬ್ಬ ವಿಚಾರ ಮಾಡಿಕೊಂಡ್ರೆ ಹಾಗೆ ನಿಮ್ಮ ತಕ್ಷಣ ಗೊತ್ತಾಗಬೇಕು. ಬಂದ್ರೆ ಕಾಂಟ್ಯಸ ಕಾರಿನಲ್ಲಿ ಅಡ್ಡಾಡುವ ಮನುಷ್ಯ ಬರಿಗಾಲಿನಲ್ಲಿ ಅಡ್ಡಾಡಬೇಕಾದ್ರೆ ಎಂಥ ತ್ರಾಸು ಬರ್ತಾ ಇದೆ ಅದನ್ನು ನಾವು ನೆನಪಿಡಬೇಕು. ಅರಮನೆಯ ಸುಖದ ಸುಪ್ಪತ್ತಿಗೆಲಿದಂಥ ಬುದ್ಧ ಬರಿಗಾಲಿನಲ್ಲಿ ಅಡವಿಯಲ್ಲಿ ಅಡ್ಡಾಡ್ತಾ ಇದ್ದಾನ, ಆವಾಗ ಅವಾಗ ಬದುಕು ಅನ್ನೋದು ಏನು ಗೊತ್ತಾಗ್ತಾ ಇದೆ. ಇದನ್ನು ತಿಳ್ಕೊಳ್ಳೋ ಸಲುವಾಗಿ ಅವಾಗ ಮೂರು ದೃಶ್ಯ ನಿಮಗೆ ಕಂಡದ್ದು, ನಿಮಗೆಲ್ಲ ಗೊತ್ತಿರುವಂಥ ಮಾತು, ರೋಗಿ, ಮುದುಕ, ಸಾವು. ಅಂದರೆ ಆ ಬದುಕಿನ ಮಹತ್ವವನ್ನು ಅವನು ತಿಳ್ಕೊಂಡ. ಶಂಕರಾಚಾರ್ಯರು ಜ್ಞಾನದ ಮೂಲಕವಾಗಿ ತಿಳ್ಕೊಂಡ್ರು, ಅದೇ ರೀತಿಯಾಗಿ ಬಸವಣ್ಣ ಕಾಯಕ ದಾಸೋಹದ ಮೂಲಕವಾಗಿ ತಿಳಿದುಕೊಂಡ. ಯೇಸು ಕ್ರಿಸ್ತ ಕ್ಷಮಾ ನೀಡುವ ಮೂಲಕವಾಗಿ ಕಲಿತುಕೊಂಡ. ಹೀಗೆ ಪ್ರತಿಯೊಬ್ಬರಲ್ಲಿ ಒಂದೊಂದು, ಮಹಾವೀರ ಅಹಿಂಸೆ ಮೂಲಕವಾಗಿ, ತ್ಯಾಗದ ಮೂಲಕವಾಗಿ. ಹಂಗೆ ನಾವು ಬದುಕಿನಲ್ಲಿ ಪಾಸಿಟಿವ್ ಥಿಂಕಿಂಗ್, ಯಾವಾಗಲೂ ಸಕಾರಾತ್ಮಕ ಯೋಚನೆ ಇಟ್ಟುಕೊಂಡು ನಾವು ಬದುಕಬೇಕು. ಅಯ್ಯೋ ದೇವರೇ, ನಮಗೆ ಇಂಥ ಒಂದು ಆಪತ್ತು ಕೊಟ್ಬಿಟ್ಟಿಲ್ಲ ಎನ್ನುವಂಥದ್ದು, ಅದು ನಮ್ಮ ಹೇಳಿದನ ಲಕ್ಷಣ ಆಗ್ತಾ ಇದೆ. APJ ಅಬ್ದುಲ್ ಕಲಾಂ ಹೇಳ್ತಿದ್ದಾನ, ಸೋಲು ಗೆಲುವಿನ ಮೆಟ್ಟಲು, ಸೋಲು ಮನುಷ್ಯರನ್ನಾಗಿಯೇ ಇಡುತ್ತದೆ. ಆ ಸೂರ್ಯನ ಮೂಲಕವಾಗಿ ಪಾಠ ಕಲಿಯಬೇಕು ನಾವು, ಆವಾಗ ಅದು ಬದುಕಾಗ್ತಾ ಇದೆ. ಇಂಥ ಬದುಕಿನಲ್ಲಿ ರೋಷ, ದ್ವೇಷ, ಅಸೂಯೆಗಳು ಬಂದರೆ ಮನುಷ್ಯ ಎಂದ ಮೇಲೆ ದುರ್ಗುಣಗಳು ಮತ್ತು ಸುಗುಣಗಳು ಇರುವ ಒಬ್ಬ ವ್ಯಕ್ತಿ, ಯಾವ ವ್ಯಕ್ತಿಯೂ ಇದಕ್ಕೆ ಹೊರತಲ್ಲ, ಬುದ್ಧನೇ ಆಗಲಿ, ಬಸವನೇ ಆಗಲಿ, ವಿವೇಕಾನಂದರೇ ಆಗಲಿ, ಯಾರ್ಯಾರು ಹೊರಕ, ಪ್ರತಿಯೊಬ್ಬ ವ್ಯಕ್ತಿಗಳು ದುರ್ಗುಣ ಮತ್ತು ಸುಗುಣಗಳ ಮೊತ್ತ. ಬದುಕಿನ ಏರುಪೇರುಗಳ ಮೂಲಕವಾಗಿ, ಜ್ಞಾನಿಗಳ ಮೂಲಕವಾಗಿ, ಗುರುಗಳ ಮೂಲಕವಾಗಿ ನಾವು ಆ ರೋಷದ್ವೇಷಗಳನ್ನು ಕಳೆದುಕೊಳ್ಳಬೇಕು. ರೋಷದ್ವೇಷಗಳು ಮೊದಲು ನಮ್ಮನ್ನೇ ಸುಡುತ್ತವೆ. ಒಂದು ಉದಾಹರಣೆ ಕೊಡುತ್ತೇನೆ ನಾನು. ಬೆಂಕಿಯ ಪೆಟ್ಟಿಗೆಯಲ್ಲಿಯ ಕಡ್ಡಿಯನ್ನು ಕೆರೆದರೆ ಮೊದಲು ತಾನು ಸುಟ್ಟುಕೊಳ್ಳುತ್ತದೆ. ಆ ಕಡ್ಡಿ ಮೊದಲು ತಾನು ಸುಟ್ಟುಕೊಳ್ಳುತ್ತದೆ, ಅನಂತರ ಮತ್ತೊಬ್ಬರನ್ನು ಸುಡುತ್ತದೆ. ಇದು ನಿಮಗೆಲ್ಲ ಗೊತ್ತಿರುವಂಥ ವಾಸ್ತವಿಕ ಸತ್ಯ. ಇದು ಒಂದು ಕಡ್ಡಿ, ಒಂದು ಸಿಗರೇಟು ಮೊದಲು ತಾನು ಸುಡ್ತೋದಿ ಮತ್ತು ಸೇದುವವ್ರನ್ನ ಸುಡುತ್ತದೆ. ಹಂಗಾರೆ ಇಲ್ಲಿ ಒಂದು ದುಶ್ಚಟ, ದುರ್ಗುಣ, ಒಂದು ಬೆಂಕಿ ಇಷ್ಟು ಅನಾಹುತ ಮಾಡ್ತಾ ಇದೆ. ಈ ರೋಷ ಎನ್ನುವಂತಹದ್ದು ಅತ್ಯಂತ ನಿಗಿ ಕೆಂಡಕಾರುವಂತಹ ರೋಷ ದ್ವೇಷಗಳು ಬೆಂಕಿದ್ದಂತೆವು. ನಾನು ಮನುಷ್ಯನಾಗಿಯೇ ಬದುಕಬೇಕಾಗಿದ್ದರೆ ಮತ್ತೊಬ್ಬರನ್ನ ಪ್ರೀತಿಯಿಂದ ಕಾಣುವಂಥ ಮನೋಭಾವ ನಮ್ಮಲ್ಲಿ ಬರಬೇಕು. ಅರಮನೆಗಿಂತ ನೆರೆಮನೆ ಲೇಸು ಹಳ್ಳಿ ಒಳಗೆ ಭಾಳ ಚೆನ್ನಾಗಿ ಹೇಳ್ತಾರೆ ಅದನ್ನು. ಪಕ್ಕದ ಮನೆ ಆಕೆ ಸರಿಗೆ ಇಟ್ಕೊಂಡಪ್ಪ, ಈಕೆ ಉರ್ಲು ಹಾಕ್ಯಂಡ್ಲಂತ. ಇದು ಮತ್ಸರ, ದ್ವೇಷ, ರೋಷ, ಅಸೂಯೆ. ನಾನು ಮನುಷ್ಯನಾಗಬೇಕಾಗಿದ್ದರೆ ಇವೆಲ್ಲ ಗುಣಗಳನ್ನು ಬಿಡಬೇಕು. ಬದುಕಿನಲ್ಲಿ ಏನು ಮಾಡ್ತಾವೆ, ನಮ್ಮನ್ನು ಕೆಳಕ್ಕೆ ತಳ್ತಾ ಇದ್ದಾವು. ನೀವೆಲ್ಲ ಕೊಟ್ಟು ನೋಡಿದ್ದೀರಿ, ಹಾವು ಏಣಿಗಳ ಆಟ, ಒಂದು ಚದುರಂಗದ ಆಟವನ್ನು ನೀವೆಲ್ಲ ನೋಡಿದ್ದೀರಿ. ನೀವೆಲ್ಲ ಒಂದು ಪಟ ಇರುತ್ತೆ, ಆ ಪಟದಲ್ಲಿ ಹಾವುಗಳ ಚಿತ್ರ ಕೊಡ್ತಾರೆ, ಒಂದು ಕಡೆ ಏಣಿ ಕೊಟ್ಟು ಚಿತ್ರ ಕೊಡ್ತಾರೆ. ನೀವು ತೀವ್ರವಾಗಿ ಹೋದ ತಕ್ಷಣ ಅಲ್ಲಿ ಒಂದು ಹಾವು ಇರುತ್ತೆ, ಅದು ನಿಮ್ಮನ್ನು ಕಚ್ಚಿ ಕೆಳಗೆ ತಂದು ಬಿಡ್ತಾ ಇದೆ. ನೀವು ಸಾವಕಾಶವಾಗಿ ಸಾವಧಾನವಾಗಿ ಸಹನೆಯಿಂದ ಮೇಲೆ ಇರ್ತಾ ಹೋಗ್ರಿ, ಅಲ್ಲಿ ಒಂದು ಏಣಿ ಸಿಗುತ್ತೆ, ಏಣಿ ನಿಮ್ಮನ್ನು ಮೇಲೆಗೆ ಕಂಡು ತೆಗೆದುಕೊಂಡು ಹೋಗ್ತಾ ಇದೆ. ಅದು ಆವಾಗ ನಿಮ್ಮ ಉನ್ನತಿಯನ್ನು ಪಡಿತೀರಿ. ರೋಷದ್ವೇಷಗಳಿಂದ ನೀವೇನಾದರೂ ಪ್ರಯತ್ನ ಪಟ್ಟರಪ್ಪ ಅಂದ್ರೆ ಹಾವು ಬಂದು ನಿಮ್ಮನ್ನು ಕಚ್ಚಿ ಕೆಳಗೆ ತಳ್ಳಿಬಿಡ್ತಾವು. ಪ್ರಪಾತಕ್ಕೆ ತಳ್ಳುತ್ತವೆ. ಅಷ್ಟೇ ಅಲ್ಲ, ಎಷ್ಟು ಪ್ರಪಾತಕ್ಕೆ ತಳ್ಳುತ್ತವೆ ಅಂದರೆ ಮನುಷ್ಯತ್ವದಿಂದಲೇ ನಿಮ್ಮನ್ನು ಪಶುತ್ವಕ್ಕೆ ಹಚ್ತಾ ಇದ್ದಾವೆ.
ಅಂದರೆ ಪಶುತನವನ್ನು ಕಳೆದುಕೊಳ್ಳಬೇಕು, ಮನುಷ್ಯತನವನ್ನು ಕಳೆದುಕೊಳ್ಳಬೇಕು, ದೈವತ್ವವನ್ನು ಪಡೆದುಕೊಳ್ಳಬೇಕೆಂದರೆ ಸಹನೆ, ಪ್ರೀತಿ, ಶಾಂತಿ ಗುಣಗಳು ಬೇಕು. ಯೇಸುವಿನ ಕ್ಷಮೆ ಬೇಕು, ಬುದ್ಧನ ಪ್ರೀತಿ ಬೇಕು, ಬಸವನ ಇವನಾರವನ ಮನೋಭಾವನೆ ಬೇಕು, ಮಹಾವೀರನ ಅಹಿಂಸೆ ಬೇಕು, ಕಾಯಕ ಪ್ರವೃತ್ತಿ ಬೇಕು, ಜಂಗಮವನ್ನು ಕಾಪಾಡುವಂತಹ ದಾಸೋಹ ಪ್ರವೃತ್ತಿ ಬೇಕು. ಹಾಗಾದರೆ ಹೀಗೆ ಪ್ರೀತಿಯಿಂದ ಈ ಜಗತ್ತನ್ನು ಗೆಲ್ಲಬೇಕು ಹೊರತು ದ್ವೇಷಾಸೂಯಗಳಿಂದ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಅದು ಮೊದಲು ನಮ್ಮನ್ನೇ ಹಾಳು ಮಾಡ್ತಾ ಇದೆ. ಅದಕ್ಕಾಗಿ ಇದೊಂದು ಬದುಕೆನ್ನುವಂಥದ್ದು ಹಾವು ಏಣಿಗಳ ಆಟ ಇದ್ದಂತೆ. ಈ ಆಟವನ್ನು ನಾವು ಚೆನ್ನಾಗಿ ಆಡಬೇಕು. ಇದನ್ನು ಆ ಪರಮಾತ್ಮ ನಮಗೆ ಸುಂದರವಾದ ದೇಹ ಕೊಟ್ಟಿದ್ದಾನೆ, ಸುಂದರವಾದ ಕಣ್ಣು ಕೊಟ್ಟಿದ್ದಾನೆ, ಸುಂದರವಾದ ಕೈ ಕೊಟ್ಟಿದ್ದಾನೆ, ಸುಂದರವಾದ ಕಾಲು ಕೊಟ್ಟಿದ್ದಾನೆ, ನಮಗೆಲ್ಲರೂ ಪಂಚೇಂದ್ರಿಯಗಳನ್ನೆಲ್ಲವೂ ಕೊಟ್ಟಿದ್ದಾನೆ. ಹಂಗಾರೆ ಇವೆಲ್ಲವೂ ಕೊಟ್ಟ ಮೇಲೆ ನಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಈ ರೋಷದ್ವೇಷಗಳು ಏನು ಮಾಡ್ತಪ್ಪ ಅಂದರೆ ಮನುಷ್ಯನಲ್ಲಿರುವಂಥ ತಾಮಸ ಗುಣವನ್ನು ಬೆಳೆಸ್ತಾವು. ನಮ್ಮಲ್ಲಿರುವಂಥ ಅಷ್ಟಮದಗಳು, ರೂಪಮದ, ಯೌವನಮದ, ಧನಮದ, ಅಹಂಕಾರ, ಇವೆಲ್ಲವೂ ಈ ಮದಗಳಿವು. ಈ ಮದಗಳು ಏನು ಮಾಡ್ತಾವೆ, ನಮ್ಮನ್ನು ಹಾಳು ಮಾಡ್ತಾವೆ. ಅದ್ರ ಜೊತೆಗೆ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿರೋದವಲ್ಲ, ಇವು ನಮ್ಮನ್ನು ಪ್ರಪಾತಕ್ಕೆ ತಳ್ತಾ ಇದ್ದಾವೆ. ಇವನ್ನ ನಾವು ಶಮನ ಮಾಡಿಕೊಳ್ಬೇಕು. ಹೇಗೆ ಶಮನ ಮಾಡಿಕೊಳ್ಬೇಕು ಅಂದರೆ ಬಸವಾದಿ ಶರಣಂತೆ ಶಮನ ಮಾಡಿಕೊಳ್ಬೇಕು. ಹಾಗಾದರೆ ಇಲ್ಲಿ ನೀವು ನಾವು ಶಮನ ಮಾಡಿಕೊಳ್ಳದೇ ಇದ್ದಪ್ಪ, ಬಿಟ್ಕೊಳ್ಳದೇ ಇದ್ದ ಹೋದಪ್ಪ ಆದರೆ ಅವು ನಮ್ಮನ್ನೇ ನುಂಗಿ ನೀರು ಕುಡಿತಾವು. ಹಾಗಾದರೆ ಈ ಅರಿಷಡ್ವರ್ಗಗಳು, ಆ ಅಷ್ಟ ಮದಗಳು, ಸಪ್ತ ವ್ಯಸನಗಳಿಂದ ನಾವು ದೂರವಾದಾಗ ಮಾತ್ರ ನಾವು ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲದೇ ಇದ್ದಪ್ಪ ಪ್ರಾಣಿಗಳ ಜೀವನಕ್ಕಿಂತೂ ನಮ್ಮದು ಕಡೆ ಆಗ್ತಾ ಇದೆ. ಹಾಗಾದರೆ ಇಲ್ಲಿ ಪ್ರೀತಿ, ಸಹನೆ, ಶಾಂತಿ ಗುಣಗಳು ನಮ್ಮಲ್ಲಿ ಬೇಕು. ಈಗ ನಾವು ಏನು ಮಾಡ್ಬೇಕಂದ್ರೆ ಈ ಗುಣ ಬರಬೇಕು, ನಾವೇನು ಮಾಡಬೇಕು? ಬುದ್ಧನ ಚರಿತ್ರೆಯನ್ನು ಓದಿರಿ, ಶರೀಫರ ಹಾಡನ್ನು ಕೇಳ್ಕೊಳ್ರಿ, ಅಕ್ಕ ಮಹಾದೇವಿ ವಚನವನ್ನು ಕೇಳ್ಕೊಳ್ರಿ. ಅಕ್ಕ ಮಹಾದೇವಿ ವಚನವನ್ನು ನೀವು ಕೇಳಿಬಿಟ್ಟು ಸಾಕು, ಬದುಕಿನಲ್ಲಿ ನಾವು ಹೇಗಿರಬೇಕು ಅನ್ನೋ ಬಗ್ಗೆ ಇಷ್ಟು ಸುಂದರವಾದ ವಚನವನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಗಂಜಿದೊಡೆಯಂತಯ್ಯ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆ ಮಾಡಿ ನೆರೆ ತೊರೆಗಳು ಗಂಜಿದೊಡೆಯಂತಯ್ಯ, ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಾಗ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ. ಒಬ್ಬ ಅಕ್ಕ, ಅಕ್ಕನ ಮಾತು ನಿರಂತರವಾಗಿ ಮನುಷ್ಯ ಜಗತ್ತು ಎಲ್ಲಿ ಇರುತ್ತದೋ ಅಲ್ಲಿವರೆಗೂ ಸತ್ಯವೇ ಸತ್ಯ. ಅದಕ್ಕಾಗಿ ಅದು ವಚನ. ಅಕ್ಕನ ಮಾತನ್ನು ಕೇಳಿಕೊಂಡಾಗ ಹೇಗೆ ನಾವು ಬದುಕಬೇಕೆನ್ನುವುದನ್ನು ತಿಳ್ಕೊಳ್ಳಿಕ್ಕೆ ಅತ್ಯಂತ ಸುಲಭವಾದ ಮಾತು. ಬಸವಾದಿ ಶರಣರ ವಚನಗಳು, ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ ಇರುವಂತಹ ವಚನಗಳವು. ಇಲ್ಲಿ ನಮ್ಮ ಪಾಂಡಿತ್ಯದ ಅವಶ್ಯಕತೆ ಇಲ್ಲ. ಬದುಕಿನ ಮಹತ್ವವನ್ನು ಅತ್ಯಂತ ಸುಲಭವಾದ ಮಾತುಗಳಲ್ಲಿ ವಚನಕಾರ ತಿಳಿಸ್ಕೊಟ್ಟಿದ್ದಾರೆ. ಆ ಸುಲಭವಾದ ಮಾತುಗಳನ್ನು ಅರ್ಥ ಮಾಡಿಕೊಂಡು ವಚನ ಓದುತ್ತಾ 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 ಓದಂತೆ ಸಹಜವಾಗಿ ನಾವು ಸಹಿತ ಅದೇ ಮನೋಭಾವನೆ ಪಡ್ಕೊಳ್ಳಿ ಸಾಧ್ಯವಾಗ್ತಾ ಇದೆ. ಓದುವ ಪ್ರವೃತ್ತಿ, ಆಲಿಸುವ ಪ್ರವೃತ್ತಿ, ಪಾಲಿಸುವ ಪ್ರವೃತ್ತಿ ಇಲ್ಲದೆ ಹೋದಪ್ಪ ನಾವು ತಾಮಸ ಗುಡಿಗಳಾಗುತ್ತೇವೆ. ಅಷ್ಟೇ ಅಲ್ಲ, ಪಶುಗಳಾಗುತ್ತೇವೆ. ಮನುಷ್ಯರಲ್ಲಿ ಒಂದು ಸ್ವಭಾವ ಅದೇ, ಒಂದು ಕೆಲವು ಕೆಟ್ಟ ಸ್ವಭಾವ ಇರುತ್ತವೆ. ನಮ್ಮ ಅಂತರಂಗವನ್ನು ನಾವು ನೋಡ್ಕೊಳ್ಳಿಕ್ಕೆ ಹೋಗೋದಲ್ರಿ, ಬಹಿರಂಗದ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಮನೆಯ ಮುಂದಿನ ಚಾವಣಿಯ ಮೇಲಿನ ಕಸವನ್ನು ಕಂಡು ನಗು ತಲೆಹೇವು. ನಮ್ಮ ಮನೆಯ ಓಣ್ಯಾಗ ಒಂದು ಮನೆ ಐತೆ, ಆ ಮನೆ ಮುಂದೊಂದು ಮತ್ತೊಂದು ಮನೆ ಇದೆ. ಆ ಮನೆ ಚಾವಣಿ ಮೇಲೆ ಕಸ ಪಸ ಎಲ್ಲ ಬಿದ್ದಿದೆ, ಅದನ್ನು ನೋಡಿ ನಗ್ತಾ ಇದೆ. ನಾವು ಮುಂದಿನ ಮನೆಯ ಚಾವಣಿಯ ಮೇಲಿನ ಕಸವನ್ನು ಕಂಡು ನಗು ತಲೆಯವು, ನಮ್ಮ ಮನೆಯ ಮೆಟ್ಟಿಲ ಮೇಲಿನ ಕಸವ ನೋಡಲರಿಯವು. ಅಂದರೆ ಬಹಿರಂಗದಲ್ಲಿ ಶುದ್ಧಿ ಆಗಲಿಕ್ಕೆ ನಾವು ಬಯಸ್ತೇವೆ, ಅಂತರಂಗದಲ್ಲಿ ನಾವು ಶುದ್ಧಿ ಆಗಲಿಕ್ಕೆ ಬಯಸ್ತಾ ಇಲ್ಲ. ಅದಕ್ಕೆ ಬಸವಣ್ಣವರಂಥ ಅಂತರಂಗ ನಿರೀಕ್ಷಣೆ ಮಾಡಿಕೊಳ್ಳುವಂಥ ವ್ಯಕ್ತಿ ಜಗತ್ತಿನಲ್ಲಿ ನಾನು ಎಲ್ಲಿಯೂ ಕಂಡಲ್ಲ. ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ. ನೋಡಿ, ನಾವು ನೀವು ಅಂತಿದ್ದೇವೆ, ಏನಪ್ಪ ನಾಳೆ ಭಾಳ ಶುದ್ಧದನಿ ಹಂಗದನಿ ಅಂತ ಹೇಳ್ತೀರಿ. ಅಂಥ ಭಕ್ತಿ ಭಾಂಡಾರಿಯಾದ, ಜ್ಞಾನಿಯಾದ, ಕಾಯಕ ದಾಸೋಹಿ ಆದಂಥ ಸಾವಿರಾರು ಶರಣರಿಗೆ ನಿತ್ಯ ನಿರಂತರ ಮಾರ್ಗದರ್ಶನ ಮಾಡಿದಂಥ ವ್ಯಕ್ತಿ ಹೇಳುವಂಥ ಮಾತು, ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ. ನೋಡಕ್ಕೆ ಹೊರಗೊಳಗೆ ಕೆಂಪತಿ, ಒಳಗೆ ಹುಳ ಅದಾವು. ಒಳಗೆ ಹುಳ ಅದಾವು ಅಂದರೆ ನನ್ನ ಚಿತ್ತ ಹಂಗಿದೆ. ಆ ಚಿತ್ತ ಶುದ್ಧಿ ಇಲ್ಲದೆ ಹೋದರೆ ಮನುಷ್ಯರ ಬದುಕು ವ್ಯರ್ಥ ವ್ಯರ್ಥ ವ್ಯರ್ಥ.
ಅದಕ್ಕಾಗಿ ಆ ಹಾವಿನ ಆ ರೂಪಾದಿಲ್ಲವಂತ ಅವು ಏನು ಮಾಡ್ತಾವ ನಮ್ಮನ್ನ ಕಚ್ಚಿ 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 ಕೆಳಗೆ ನೂಕಿ ಬಿಡ್ತಾವು ಪ್ರಪಾತಕ್ಕೆ ದೂಡ್ತಾ ಇದಾವು ಅದಕ್ಕಾಗಿ ಆ ರೋಷ ದ್ವೇಷ ಎಲ್ಲವನ್ನೂ ನಾವು ಕಡಿಮೆ ಮಾಡ್ತಾ ಬರಬೇಕು ಹೆಂಗ್ ಕಡಿಮೆ ಮಾಡ್ಕ ಬರಬೇಕಪ್ಪ ಅಂತಂದ್ರೆ ಶರಣರ ವಚನವನ್ನು ಕೇಳ್ತಾ ಕೇಳ್ತಾ ಹೋಗಬೇಕು ಆ ಶರಣರ ವಚನ ಕೇಳ್ತಾ ಕೇಳ್ತಾ ಹೋದಾಗ ಸಹಜವಾಗಿ ನಮ್ಮಲ್ಲಿ ಅಂತ ಮನೋಭಾವನೆ ತನ್ನಿಂದ ತಾನೇ ಮೂಡ್ತಾ ಇದೆ ಒಂದೊಂದು ವಚನ ಕೇಳಿ ಸಾಕು ಬರೆ ಕಡಗಿ ಇಲ್ಲದ ಬಂಡಿ ಹೆಡಬದೆ ಮಾಡಬದೆ ಕಡಗಿಲು ಬಂಡಿಗೆ ಆಧಾರ ಕಡುದರ್ಪ ವೀರದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಗಿಲು ಕಾಣ ರಾಮನಾಥ ನೋಡ್ರಿ ಒಂದು ದಾಸಿಮಯನ ವಚನ ಈ ದರ್ಪದ ಅಹಂಕಾರ ದರ್ಪದ ಅಹಂಕಾರದ ಕಾಯಿದೆಯಲ್ಲ ಇದನ್ನ ನಿಜವಾಗಿಯೂ ಆ ಮೃಡ ಶರಣರ ಮಾರ್ಗ ತರಬೇಕಾಯ್ತಪ್ಪರ ಕಡಗಿಲು ಬೇಕೇ ಬೇಕು ಆ ಬಂಡಿಗೆ ಈ ದೇಹವು ಒಂದು ಬಂಡಿ ಈ ದೇಹ ಬಂಡಿಯನ್ನು ನಾವು ಸರಿಯಾಗಿ ನಡೆಸಿಕೊಳ್ಳಬೇಕಪ್ಪರ ಮೃಡ ಶರಣರ ವಚನಗಳನ್ನು ಆಲಿಸಬೇಕು ಜೊತೆಗೆ ಪಾಲಿಸಬೇಕು ಆಲಿಸಿ ಪಾಲಿಸುವುದರಿಂದ ಮನುಷ್ಯನಲ್ಲಿರುವಂತ ದುರ್ಗುಣಗಳು ಮಾಯವಾಗುತ್ತಲೇ ಹೋಗುತ್ತವೆ ಅದಕ್ಕಾಗಿ ಸತ್ಸಂಗ ಮಾಡ್ರಿ ಸತ್ಸಂಗ ಮಾಡ್ರಿ ಅಂತ ಹೇಳ್ತಿದ್ದಾರೆ ಸತ್ಸಂಗ ಮಾಡುವುದರ ಮೂಲಕವಾಗಿ ನಿತ್ಯ ಇಂಥ ಪಠಣ ಮಾಡುವುದರ ಮೂಲಕವಾಗಿ ನಮ್ಮ ದುರ್ಗುಣಗಳು ಮಾಯವಾಗ್ತಿದ್ದಾವು ನಾನು ಬೇರೆ ಎಷ್ಟು ಕಲ್ಯಾಣ ಆಗೋದಿಲ್ಲ ನನ್ನ ವೈಯಕ್ತಿಕ ಕಲ್ಯಾಣ ಮುಖ್ಯವಲ್ಲ ಸಮಾಜ ಕಲ್ಯಾಣವೂ ಆಗಬೇಕು ಆ ಸಮಾಜ ಕಲ್ಯಾಣವಾಗುವ ಸಲುವಾಗಿ ನನ್ನಲ್ಲಿ ಒಳ್ಳೆಯ ಗುಣಗಳು ಬೇಕು ಬಸವಣ್ಣವರ ಅತ್ಯಂತ ಜನಪ್ರಿಯವಾದ ನಿಮಗೆಲ್ಲ ಗೊತ್ತಿರುವಂತಹದ್ದು ಇವನಾರವ 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 ಎನ್ನದಿರಿ ಇವ ನಮ್ಮವ ಇವ ನಮ್ಮವ ಎನ್ನಿರಿ ಪ್ರೀತಿ ಇದ್ದಾಗ ಎಲ್ಲರೂ ನಮ್ಮವರೇ ಈ ಜಗತ್ತನ್ನು ಆಳುವಂತಹ ಒಂದು ಏಕೈಕ ಶಕ್ತಿ ಯಾವುದಪ್ಪ ಅಂದರೆ ಅದು ಪ್ರೀತಿ ಮತ್ತೊಬ್ಬರನ್ನು ಪ್ರೀತಿಯಿಂದ ಕಾಣೋಣ ಪ್ರೀತಿಯಿಂದ ಬದುಕೋಣ ಪ್ರೀತಿಯಿಂದ ಬದುಕು ಹಸನೆ ಆಗುತ್ತದೆ ಅಷ್ಟೇ ಅಲ್ಲ ಏಳಿಯಾಗುತ್ತವೆ ನಮಗೆ ಏಣಿಗಳು ಸಿಕ್ಕೇ ಸಿಗುತ್ತವೆ ಯಾರು ಆ ಶರಣರ ವಚನಗಳೇ ಏಣಿಗಳಾಗುತ್ತವೆ ದುಷ್ಟ ಪ್ರವೃತ್ತಿವೆಲ್ಲವೂ ಹಾವುಗಳಾಗಿ ನಮ್ಮನ್ನು ಕಚ್ಚುತ್ತಾ ಇದ್ದಾವು ಹಂಗಾರೆ ಆ ಶರಣರ ಶರೀಫರ ಕನಕದಾಸರ ಪುರಂದರದಾಸರ ಶಂಕರಾಚಾರ್ಯರ ಬುದ್ಧನ ಮಹಾವೀರರ ಇಂಥ ಎಲ್ಲ ವ್ಯಕ್ತಿಗಳ ಉಪದೇಶಪರವಾದ ಮಾತುಗಳನ್ನು ನಾವು ಆಲಿಸೋಣ ಆಲಿಸುವರ ಜೊತೆಗೆ ಪಾಲಿಸೋಣ ಬಹುತೇಕ ಜನ ಏನು ಮಾಡ್ತಾರೆ ಪುರಾಣ ಭಾಳ ಚೆನ್ನಾಗಿ ಹೇಳ್ತಾರೆ ಬಿಡ್ರಿ ಪುರಾಣ ಕೇಳೋದು ಮನೆ ಹೋಗೋದು ಆದರೆ ಅದು ಆಗಬಾರ್ದು ಆಲಿಸಬೇಕು ಜೊತೆಗೆ ಪಾಲಿಸಬೇಕು ಇಂಥ ಮನೋಭಾವನೆ ಇದ್ದಾಗ ನಮ್ಮಲ್ಲಿಯೂ ಸಹಿತ ಬಸವಾದಿ ಶರಣರ ಮನೋಭಾವನೆ ಮೂಡಿ ಬರ್ತಾ ಇದೆ ನಾವು ಶರಣ ಜೀವನ ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇದೆ ನಾವು ಸಾತ್ವರಾಗ್ತಾ ಇದ್ದೇವೆ ಅಷ್ಟೇ ಅಲ್ಲ ಆ ಶರಣರಂತೆಯೇ ನಮ್ಮ ಬದುಕು ಆಗಿ ನಮ್ಮ ನಿಮ್ಮ ಬದುಕು ಹಸನಾಗುತ್ತದೆ ಹಾಗಾದ್ರೆ ಏಣಿಗಳಂತಿರುವಂಥ ವಚನಗಳನ್ನು ಆ ಮಾರ್ಗದರ್ಶಕವಂಥ ಗೀತೆಗಳನ್ನು ಕೇಳೋಣ ಅದರ ಮೂಲಕವಾಗಿ ನಾವು ನೀವು ಚೆನ್ನಾಗಿ ಬದುಕೋಣ ಚೆನ್ನಾಗಿ ಬದುಕುವುದರ ಮೂಲಕವಾಗಿ ನನ್ನ ಕಲ್ಯಾಣವೂ ಆಗುತ್ತದೆ ಸಮಾಜದ ಕಲ್ಯಾಣವೂ ಆಗುತ್ತದೆ ಬಸವಾದಿ ಶರಣರು ಹೇಳುವುದು ಇಷ್ಟೇ ಕಾಯಕ ದಾಸೋಹ ಶರಣತನ ಪಡ್ಕೊಳ್ಳೋಣ ಬದುಕೋಣ ಮತ್ತೊಬ್ಬರಿಗೆ ಬದುಕಲಿಕ್ಕೆ ಅವಕಾಶ ಕೊಡೋಣ ಪ್ರೀತಿಯಿಂದ ಇರೋಣ ನಾವು ನೀವು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿ ಬಸವಲಿಂಗ